ನಮಸ್ಕಾರ ವಿದ್ಯಾರ್ಥಿಗಳೇ, ಎಸ್ ಎಲ್ ಸಿ ರಿಸಲ್ಟ್ಗೆ ಕಾಯ್ತಿರುವಂತಹ ವಿದ್ಯಾರ್ಥಿಗಳಿಗೆ ಸಚಿವರಾದಂಥ ಬಿ ಸಿ ನಾಗೇಶ್ ಅವರು ಒಂದು ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದೇನಂತಂದರೆ ಎಸ್ ಎಲ್ ಸಿ ರಿಸಲ್ಟನ್ನು ಮೇ 19 ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಲಾಗುತ್ತೆ ಅಂತ ಅವರು ಒಂದು ಪ್ರೆಸ್ ರಿಪೋರ್ಟ್ನಲ್ಲಿ ಹೇಳಿದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಈಗಾಗಲೇ ನೀವು ಕನ್ಫ್ಯೂಷನ್ನಲ್ಲಿದ್ದು, ಏನಂತಂದರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಇದ್ದೀರಿ. ಬಟ್ ಡೇಟ್ ಫಿಕ್ಸ್ ಆಗಿದೆ. ಸೊ ಏನಂತಂದರೆ 19 ಮೇ ದಿನದಂದು ನಿಮಗೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಲಾಗುತ್ತೆ. ನೀವು ಆಫೀಷಿಯಲ್ ವೆಬ್ಸೈಟ್ಗಳಲ್ಲಿ ಹೋಗಿ ನಿಮ್ಮ ರಿಸಲ್ಟ್ಸ್ಗಳನ್ನು ನೋಡ್ಕೊಳ್ಬಹುದು ಅಂತ ಸೊ ಸ್ವತಃ ನಮ್ಮ ಎಜುಕೇಷನ್ ಮಿನಿಸ್ಟ್ರು ಕೂಡ ಹೇಳಿದ್ದಾರೆ. ಸೊ ಹೀಗಾಗಿ ನೀವು 19 ತನಕ ಕಾಯಬೇಕಾಗುತ್ತೆ. 19 ನಿಮಗೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಅದನ್ನು ನೋಡಿಕೊಂಡು ನೀವು ಮುಂದಿನ ಒಂದು ಪಿ ಜಿ ಆರ್ಗಳಿಗೆ ನೀವು ಹೋಗ್ಬೋದು. ಸೊ ಅದರ ಜೊತೆಗೆ ನೀವೇನಾದರೂ ಈ ಒಂದು ಮೆಡಿಕಲ್ ಕೋರ್ಸ್ಗಳ ಬಗ್ಗೆ ಮಾಹಿತಿ ಬೇಕಂತಂದರೆ ಸೊ ನೀವು ಡೆಫಿನೆಟ್ಟಾಗಿ ನಮ್ಮ ಚಾನಲ್ಗೆ ವಿಸಿಟ್ ಮಾಡಬಹುದು. ಮೆಡಿಕಲ್ ಮತ್ತು ನರ್ಸಿಂಗ್ ಪ್ಯಾರಾಮೆಡಿಕಲ್ ಕೋರ್ಸ್ಗೆ ಏನಾದರೂ ನೀವು ಮಾಡಬೇಕು ಅಂತ ಬಯಸಿದರೆ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ನಿಮಗೆ ತುಂಬ ಸಹಾಯವಾಗುತ್ತೆ. ಓಕೆ, ಸೊ ಇದು ಕಂಪ್ಲೀಟಾಗಿ ನಿಮಗೆ ಅಡ್ಮಿಷನ್ ಪ್ರೊಸೆಸ್, ಫೀಸ್ ಸ್ಟ್ರಕ್ಚರ್, ಡಾಕ್ಯುಮೆಂಟ್ಸ್ಗಳನ್ನು ಮತ್ತು ಕೋರ್ಸ್ ಬಗ್ಗೆ ಡಿಟೇಲ್ಸ್ ಮಾಹಿತಿಗಳನ್ನು ಈ ಒಂದು ಚಾನಲ್ ನಿಮಗೆ ಪ್ರೊವೈಡ್ ಮಾಡಿಕೊಡುತ್ತೆ. ಇದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು, ಜೊತೆಗೆ ಫಾಲೋಅಪ್ ಕೂಡ ಮಾಡ್ಕೊಳ್ಬೋದು.